ರಾಗಿ ಇಡ್ಲಿ, ಆಮೇಲೆ ಅವಲಕ್ಕಿ ಮೊಸರು, ಇದು ಸ್ವೀಟ್ ಪೊಟ್ಯಾಟೊ ಪುಡಿ. ಮಂಗಳೂರಿಗೆ ಬಂದರೆ ರಾಗಿ ಇಡ್ಲಿ ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ ಕಂಪಲ್ಸರಿ ಬಂದು ಇಂದಿರಾ ಭವನಲ್ಲಿ ಒಂದ್ಸರಿ ರಾಗಿ ಇಡ್ಲಿ ತಿನ್ನು ನೋಡಿ, ಅಲ್ಟಿಮೇಟ್ ಆಗಿದೆ. ಸರ್, ಅವಲಕ್ಕಿ ಮೊಸರು ತೊಗೊಳ್ತಾ ಇದ್ದೀರಿ, ಕಾಂಬಿನೇಷನ್ ಹೇಗಿದೆ? ಟೇಸ್ಟ್ ಹೇಗಿದೆ? ಇದು ಭಾರಿ ಫೇಮಸ್ ಫುಡ್ ಇದೆ. ಹೌದಾ? ಮತ್ತೆ ಕೇಸರಿಬಾತ್ ಕಾಂಬಿನೇಷನ್, ಇದು ಓಲ್ಡ್ ಹೋಟೆಲ್ ಮೇಂಟೈನ್ ಮಾಡಿದ್ರು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ಎಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಿಪ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇವತ್ತಿನ ನಮ್ಮ ಪಯಣದಲ್ಲಿ ಮಂಗಳೂರಿನಲ್ಲಿದ್ದೇನೆ. ಮಂಗಳೂರಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ತುಂಬ ಮಳೆ ಆಗ್ತಾ ಇದೆ. ನಾನು ಇದು ಎರಡನೇ ದಿನ, ತುಂಬ ಮಳೆ ಅಂದರೆ ತುಂಬ ಮಳೆ, ಬಿಡುವಿಲ್ದಂಗೆ ಆಗ್ತಾ ಇದೆ. ಸೊ ಈ ಮಧ್ಯದಲ್ಲಿ ನಾನು ಮಂಗಳೂರಿಗೆ ಬಂದಾಗೆಲ್ಲ ನಿಮಗೆಲ್ಲ ಒಂದೊಂದು ಹೋಟೆಲ್ದು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹೋಟೆಲ್ನ ಅಂದರೆ ಎಲ್ಲ ಹೋಟೆಲ್ ಜನರಲ್ ಆಗಿ ಮಾಡಿಸೋದಿಲ್ಲ, ಯಾವುದಾದ್ರೂ ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಆ ಡಿಫ್ರೆನ್ಸ್ ಇರಬೇಕು ನಿಮಗೆ ಆ ಬಂದಲ್ಲಿ ನೀವೇನಾದರೂ ತಿಂದಾಗ ಅಂತ ಹೋಟೆಲ್ನ ಪರಿಚಯ ಮಾಡಿಸ್ತೀನಿ. ಇವತ್ತು ನಾನು ಪರಿಚಯ ಮಾಡಿಸ್ತಾ ಇರೋದು ಹೋಟೆಲ್ ಇಂದ್ರಾ ಭವನ್ ಅಂತೇಳಿ. 1952 ಅಂದರೆ ತುಂಬ ಹಳೆ ಹೋಟೆಲ್, ಆಲ್ಮೋಸ್ಟ್ ಇದಕ್ಕೆ 70 ಇಯರ್ಸ್ ಆಫ್ ಇತಿಹಾಸ ಇದೆ, 70 ವರ್ಷದ ಇತಿಹಾಸ ಇದೆ. ಇಲ್ಲಿ ತುಂಬ ವೆರೈಟಿ ಫುಡ್ ಇದೆ, ತುಂಬ ಕ್ವಾಲಿಟಿ ಫುಡ್ ಇದೆ ಅಂತ ಹೇಳ್ತಾರೆ. ಸೊ ಬನ್ನಿ ಹೋಟ್ಲೊಳಗೆ ಹೋಗುವ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಅರುಣ್ ಅಂತ ಹೇಳಿ, ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಹೋಟೆಲ್ಗೆ ಹೋಗುವ. ಇದು ಪೋಹನ, ಇದು ಇದು ಮೊಸರು ಜೊತೆ ಕೊಡೋದ, ಇದು ಉಪ್ಪಿಟ್ಟು ಜೊತೆನೂ ಕೊಡ್ತಾರೆ ಅಲ್ಲ? ನಾನು ತಿಂದಿದ್ದೆ ಮೊಸರು ಜೊತೆ ಕೊಡ್ತಾರಲ್ಲ. ಓಕೆ ಓಕೆ. ಬೇರೆ ಇನ್ನೇನು ಸ್ಪೆಷಲ್ ಇದೆ? ಅದೇನದು ರಾಗಿ ಇದೆ, ಅದು ರಾಗಿ ಮಣ್ಣಿ ಸ್ವೀಟ್. ಏನದು? ರಾಗಿ ಮಣ್ಣಿ ಸ್ವೀಟ್. ಅದು ಓಕೆ. ಅದ್ರ ಪಕ್ಕ ಇರೋದು ಒಡೆ ಚಟ್ಟಂಬಡೆ. ಓಕೆ. ಅದ್ರ ಪಕ್ಕದಲ್ಲಿರೋದು ಕೆಳಗಡೆ ಇರುವಂತದ್ದೇನಿದು? ಗೆಣಸು ಪೋಡಿ ಅಂತನಾ? ಸೊ ಇಲ್ಲಿ ಏನೇ ಸ್ವೀಟ್ಸ್ ಎಲ್ಲ ನೀವೇ ಮಾಡಿರೋದಲ್ಲ? ಇದು ಮೈಸೂರು ಪಾಕು, ಮುಂದೆ ಏನಿದು ಹಲ್ವಾನ? ಸೊ ಇಲ್ಲಿ ಉಪ್ಪಿಟ್ಟು ಮತ್ತೆ ಬಾತ. ಇದು ಏನ್ ಬಾತ್? ಇದು ವೆಜಿಟೇಬಲ್ ಬಾತ್ ಪಲಾವ್. ಓಕೆ ಪಲಾವ್. ಸೊ ಅದೇನದು ಇಡ್ಲಿನ? ಅದು ಅದೇನು? ಅದೇನು ಇಡ್ಲಿ ತಗೊಳ್ಳಿ? ಅದು ಅದಾದದ್ದು ಮೇಲೆ ಮೇಲೆ ಏನು ಇಡ್ಲಿ? ಅದು ಮೂಡೆ. ಓಕೆ ಓಕೆ. ಏನಿದೆ? ಮೂಡೆ. ಮೂಡೆ ಅಂತ ಹೇಳಿದ್ರೆ ಅದೇ ಕುಟ್ಟಿಗೆ. ಹಾ, ಇಡ್ಲಿ 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 ಟೈಪ್. ಓಕೆ ಓಕೆ. ಮತ್ತೆ ಒಡೆ. ಹಾ, ಅಂಬಡೆ, ಚತ್ತಂಬಡೆ. ಚತ್ತಂಬಡೆ ಅಂದ್ರೆ ಮಸಾಲೆ ವಡೆ. ಮಸಾಲೆ ವಡೆ. ಓಕೆ. ರಾಗಿ ಇಡ್ಲಿ. ರಾಗಿ ಇಡ್ಲಿ ಅಂತ ಹೇಳಿದ್ರೆ ಇವಾಗ ತಂದಿಟ್ರಲ್ಲ, ಹಿಂಗೆ ಬ್ಲ್ಯಾಕ್ ಕಲರ್ ಅದಲ್ಲ ಅದೇ. ಹಾ, ಸ್ವೀಟ್ ಸ್ವೀಟ್. ಅದು ಸ್ವೀಟ್. ಅದು ಅದಕ್ಕೆ ಏನು ಹೇಳ್ತೀರಾ? ರಾಗಿ ಇಡ್ಲಿ. ನೀವು ಇಲ್ಲೇನು ಹೇಳ್ತೀರಾ? ಅದೇ ಅದೇನ ಹೇಳೋದು. ಆಮೇಲೆ ಗೆಣಸಲ್ಲಿ ಏನೋ ಮಾಡಿದಿರಲ್ಲ, ಸ್ವೀಟ್ ಬಟಾಟ ಪೋಡಿ. ಪೋಡಿ ಬೋಡಿನಾ? ಪೋಡಿನಾ ಪೋಡಿ ಪೋಡಿ. ಒಂದು ಕೆಲಸ ಮಾಡಿ, ಅದೊಂದು ರಾಗಿ ಇಡ್ಲಿ ಒಂದು ಸಿಂಗಲ್ ಕೊಡಿ. ಸಿಂಗಲ್ ರಾಗಿ ಇಡ್ಲಿ, ಒಂದು ರಾಗಿ ಇಡ್ಲಿ. ಆಮೇಲೆ ಅದೊಂದು ಕೋಡಿ. ಕೋಡಿ ಒಂದು ಪ್ಲೇಟ್. ಕೋಡಿ ಒಂದು ಪ್ಲೇಟ್ ಕೊಡಿ. ಆಮೇಲೆ ಅವಲಕ್ಕಿದು ಅವಲಕ್ಕಿ ಒಂದು ಪ್ಲೇಟ್ ಕೊಡಿ. ಖಾಲಿ ಅವಲಕ್ಕಿ, ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಬೇಕಾ, ಅವಲಕ್ಕಿ ಮೊಸರು ಬೇಕಾ? ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಮೊಸರ, ಅವಲಕ್ಕಿ ಮೊಸರು ಕೊಡಿ, ಮೂರು ಕೊಡಿ. ಸ್ನೇಹಿತರೆ, ನಾನು ಈ ಹೋಟೆಲ್ ಬಗ್ಗೆ ತುಂಬ ಕೇಳಿದ್ದೆ, ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ ಅಂತ ಹೇಳಿ. 70 ವರ್ಷ ಹಳೇದು ಬೇರೆ, ತುಂಬ ಜನ ಬರ್ತಾಯಿದ್ದಾರೆ ನಾನು ನೋಡಿದ ಹಾಗೆ. ಇಲ್ಲಿ ಏನೇನು ಸಿಗುತ್ತೆ ಸ್ಪೆಷಲ್ಲಾಗೆ, ಆ ಸ್ಪೆಷಲ್ ಐಟಮ್ನ ನಾನು ಟೇಸ್ಟ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೀನಿ. ಓಕೆ, ರೆಡಿನಾ? ಇದು ಇದೆ ಅಲ್ವಾ, ಏನಿದು? ಹಾಂ, ರಾಗಿ ಇಡ್ಲಿ.
ಆಮೇಲೆ ಅವಲಕ್ಕಿ ಮೊಸರು, ಇದು ಸ್ವೀಟ್ ಪೊಟ್ಯಾಟೊ ಪುಡಿ. ಓಕೆ, ರಾಗಿ ಮಣ್ಣಿ, ರಾಗಿ ಮಣ್ಣಿ, ರಾಗಿ ಇಡ್ಲಿ, ಸ್ವೀಟ್ ಆಯ್ತಾ? ಸೂಪರ್ ಆಗಿದೆ, ಸುಮ್ಮನೆ ತಮಾಷೆ ಅಲ್ಲ, ಸಕ್ಕದಾಗಿದೆ. ಇದು ತಾಜ್ಮಹಲ್ ಅಂತ ಕೊಡ್ತೀನಿ, ಇನ್ನೊಂದು ಹೋಟೆಲ್ ತೋರಿಸಿದೆ ತಾಜ್ಮಹಲ್ ಅಂತ, ಬಟ್ ಕಂಪ್ಯಾರಿಟಿವ್ಲಿ ಅದಕ್ಕೆ ತುಂಬ ಸಕ್ಕದಾಗಿದೆ, ತುಂಬ ಸಾಫ್ಟ್ ಆಗಿದೆ. ಒಳಗಡೆ ಎಲ್ಲ ಸಿಗ್ತಾ ಇರೋದು ಏನದ? ಏಲಕ್ಕಿ ಸಿಗ್ತಾ ಇದೆ. ಸೊ ಇದೇನಿದು ಪೋಡಿ, ಸೊ ಗೆಣಸಲ್ಲಿ ಮಾಡಿರೋಂಥದ್ದು ಪೋಡಿ ಅಂತ ಇದೆ ಹೆಸರು. ಸೊ ಸ್ವೀಟ್ ಪೊಟ್ಯಾಟೋ ಏನೋ ಹೇಳ್ದ, ಸ್ವೀಟ್ ಪೊಟ್ಯಾಟೋ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಬನ್ನಿ ಚಟ್ನಿ ಜೊತೆಗೆ. ನಮ್ಮ ಕಡೆ ಈ ಬಜ್ಜಿ ಬರುತ್ತಲ್ಲ ಏನಾದರೂ ಹೀರೆಕಾಯಿ ಬಜ್ಜಿ ಅಲ್ಲ, ಬಟ್ ಆ ಥರ ಟೇಸ್ಟ್ ಎಲ್ಲ ಹೀರೆಕಾಯಿ ಬಜ್ಜಿ ಥರ ಬರ್ತ ಚೆನ್ನಾಗಿದೆ. ಆ ಚಟ್ನಿ ಜೊತೆ ಕಾಂಬಿನೇಷನ್ ಸೂಪರ್ ಆಗಿದೆ. ಕೋಡಿ ಹೊಟ್ಟೆ ಒಳಗೆ ಕೋಡಿ, ಇದು ಅವಲಕ್ಕಿ ಮೊಸರೇ. ನನ್ನ ಫ್ರೆಂಡ್ ರಘುದೇ ತುಂಬ ಫೇವ್ರೇಟ್, ಬಂದಾಗೆಲ್ಲನೂ ಮಂಗಳೂರಲ್ಲಿ ಇದ್ದಾಗೆಲ್ಲನೂ ರಘು ಇದೆ ತಿನ್ನೋದು. ರಘು ಭಟ್, ನಿನಗೋಸ್ಕರ ನಾನು ತಿಂತಾ ಇದ್ದೀನಿ ಇಲ್ಲಿ. ಸೊ ಈ ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಕೊಡ್ತಾರೆ, ಮೊಸರು ಜೊತೆಗೆ ಕೊಡ್ತಾರೆ. ಸೊ ಮೊಸರು ಜೊತೆ ತೊಗೊಂಡಿದ್ದೀನಿ, ಅಲ್ಟಿಮೇಟ್ ಆಗಿರುತ್ತೆ. ಮೊಸರು ಯಾವ ರೀತಿ ಇದೆ ಗೊತ್ತಾ, ಫುಲ್ಲು ಗಟ್ಟಿ ಮೊಸರು, ಬೆಣ್ಣೆ ಥರ ಇದೆ. ಸೊ ಅದನ್ನು ಅವಲಕ್ಕಿ ಮೇಲೆ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ರೌಂಡ್ ಆಗಿರೋದು ಒಂದು ಆಂಬುಡೇನಾ, ಅದು ಅದೇನಾ ಅಂಬಡೆ ಉದ್ದಿನ ಅಂಬಡೆ? ಓಕೆ, ಅದೊಂದು ಕೊಡಿ, ಇದೊಂದು ಕೊಡಿ, ಆಮೇಲೆ ಒಂದು ಸಿಂಗಲ್ 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 ಕೊಡಿ. ಆಮೇಲೆ ಒಂದು ಮೈಸೂರು ಪಾಕ್ ಕೊಡಿ ಒಂದು ಪೀಸು. ಆಮೇಲೆ ಇದು ಕೊಟ್ಬಿಡಿ, ಉಪ್ಪಿಟ್ಟು ಅವಲಕ್ಕಿ ಕಾಂಬಿನೇಷನಲ್ಲಿ ಒಂದು ಪ್ಲೇಟ್. ಸೊ ಇದು ಉಪ್ಪಿಟ್ಟು ಅವಲಕ್ಕಿ. ಇವಾಗ ನಾವು ಮೊಸರು ಜೊತೆ ನಿಂತಿದ್ದು ಉಪ್ಪಿಟ್ಟು ಜೊತೆ ಕೊಡ್ತಾ ಇದ್ದೀರಾ? ಉಪ್ಪಿಟ್ಟು ಅವಲಕ್ಕಿ. ಇದಕ್ಕೆ ಸಕ್ಕರೆ ಸಕ್ಕರೆ ಬೇಕಾ? ಸಕ್ಕರೆ ಬೇಡ, ಸಕ್ಕರೆ ದಯವಿಟ್ಟು ತೆಗೆದ್ಬಿಡಿ, ಮೊಸರು ಕೊಟ್ಬಿಟ್ರೆ ಒಳ್ಳೇದು. ಸೊ ಆಮೇಲೆ ಇದು ಇದು ಚಟ್ಟಾಂಬಡೆ. ಓಕೆ, ಆಮೇಲೆ ಮೈಸೂರು ಪಾಕ್, ಮೈಸೂರು ಪಾಕು, ಮತ್ತೆ ಇದು ಉದ್ದಿನ ಅಂಬಡೆ, ಉದ್ದಿನ ಅಂಬಡೆ. ಓಕೆ, ಥ್ಯಾಂಕ್ ಯು. ಸಾಂಬಾರು ಬೇಕಾ? ಸಾಂಬಾರು ಕೊಡಿ, ಹಾಗೇನೆ ಒಂದು ಮೊಸರು ಕೊಟ್ಬಿಡಿ. ಸೂಪರ್ ಆಗಿದೆ ಆ ಫ್ಲೇವರು, ಆ ಇನ್ ಫ್ಲೇವರ್ ಎಲ್ಲ ಬರ್ತಾ ಇದೆ ಬಾಯಿನಲ್ಲಿ ಅಲ್ಲ, ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಮೈಸೂರು ಪಾಕ್ ಆಲ್ವೇಸ್ ಮೈ ಫೇವ್ರೇಟ್. ಸೊ ಅದಕ್ಕೆ ಇಲ್ಲಿ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತೇಳಿ ಒನ್ ಟ್ರೈ. ಸ್ಪೆಷಲ್ ಏನಿಲ್ಲ, ಸಾಧಾರಣವಾದ ಮೈಸೂರು ಪಾಕ್ ಇದು. ಮತ್ತೆ ಇದು ಉದ್ದಿನ ಆಂಬುಡೆ, ಉದ್ದಿನ ಆಂಬುಡೆ
ಬುದ್ಧಿ ನೋಡೆ, ನೀವು ಬುದ್ಧಿ ನೋಡೆ ಬರುತ್ತಲ್ಲ ತೂತೋಡೆ. ಸೊ ಅದೇ ಥರ ಇದು ರೌಂಡಲ್ ಮಾಡಿದ್ರೆ ಉಪ್ಪಿಟ್ಟು ಅವಲಕ್ಕಿ ಕಾಂಬಿನೇಷನ್, ಆಗಲೇ ಮೊಸರು ಅವಲಕ್ಕಿ, ಇದು ಉಪ್ಪಿಟ್ಟು ಅವಲಕ್ಕಿ ಕಾಂಬಿನೇಷನ್. ಈ ಕಡೆ ಎಲ್ಲ ತುಂಬ ಜನ ತಿಂತಾರೆ ಇದರ ಕಾಂಬಿನೇಷನ್. ಮೊಸರು ಅವಲಕ್ಕಿ ಉಪ್ಪಿಟ್ಟು ಲೈನ್ ಉಪ್ಪಿಟ್ಟು, ಇವ್ರ ಅಪ್ಪನ ಲೈನ್ ಉಪ್ಪಿಟ್ಟು. ಇವರಪ್ಪ ಅರ್ಜೆಂಟಾಗಿ ಏನು ಮಾಡಬೇಕಾದ್ರೂ ಅಷ್ಟೇ, ಏ ಅರ್ಜೆಂಟ್ ಲೈನ್ ಉಪ್ಪಿಟ್ಟು ಮಾಡ್ಬಿಟ್ಟು ತಿನ್ಬಿಡೋಣ ಅಂತ. ಲೈನ್ ಅಂದರೆ ಏನೂ ಇರಲ್ಲ ಅದರಲ್ಲಿ. ಸೊ ಸ್ನೇಹಿತರೆ, ಓವರ್ಆಲ್ ಎಲ್ಲ ಫುಡ್ಡು ಟೇಸ್ಟ್ ಮಾಡಿದ್ದೀನಿ ಮ್ಯಾಕ್ಸಿಮಮ್. ಸ್ವಲ್ಪ ಕ್ವಾಂಟಿಟಿ ತಗೊಂಡು ಇನ್ನೂ ಇದೆ ಟೇಸ್ಟ್ ಮಾಡುವಂಥದ್ದು, ಕೆಪಾಸಿಟಿ ಇರಬೇಕಲ್ಲ. ಸೊ ಓವರ್ ಆಲ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಆ ಮರ್ಗೆಂಟ್ಸಲ್ಲಿ ಮಾಡಿದ್ರಲ್ಲ ಪೊಡಿ ಭಾಳ ಇಷ್ಟ ಆಯಿತು. ಆಮೇಲೆ ರಾಗಿ ಇಡ್ಲಿ, ಮಂಗಳೂರಿಗೆ ಬಂದರೆ ರಾಗಿ ಇಡ್ಲಿ ತಿನ್ನಬೇಕು ಅಂತ ಅನಿಸ್ತಾರೆ ನಿಮಗೆ. ಕಂಪಲ್ಸರಿ ಬಂದು ಇಂದಿರಾ ಭವನಲ್ಲಿ ಒಂದ್ಸರಿ ರಾಗಿ ಇಡ್ಲಿ ತಿಂದು ನೋಡಿ, ಅಲ್ಟಿಮೇಟ್ ಆಗಿದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಫುಡ್ಡುಸ್ ಫುಡ್ಡುಗಳು ಕೂಡ ಚೆನ್ನಾಗಿದೆ. ಅವಲಕ್ಕಿ ಮೊಸರು, ಅವಲಕ್ಕಿ ಉಪ್ಪಿಟ್ಟು, ಈ ಕಾಂಬಿನೇಷನ್ ಎಲ್ಲ ಸೂಪರ್ಬ್ ಆಗಿದೆ. ಆಮೇಲೆ ಮಸಾಲೆ ವಡೆ ಏನು ಮಾಡಿದ್ರು, ಆಮ್ ವಡೆ ಅನ್ನೋದು, ಅದು ತುಂಬ ಚೆನ್ನಾಗಿತ್ತು. ಅದು ಮೊಸರು ಜೊತೆಗೆ, ಸಾರಿ ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ, ಓವರ್ಆಲ್ ಎಲ್ಲ ಸಖತ್ತಾಗಿದೆ. ಬನ್ನಿ ಮಂಗಳೂರಿಗೆ ಬಂದಾಗ, ನಾನು ಲೊಕೇಶನ್ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬಂದು ಖಂಡಿತ ತಿನ್ನಿ, ಟೇಸ್ಟ್ ಮಾಡಿ. ಹಾಗೆ ನೋಡೋಣ ಇಲ್ಲಿ ಗ್ರಾಹಕರೇನಿದ್ದಾರೆ, ಕಸ್ಟಮರ್ಸ್, ಅವ್ರನ್ನೂ ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಕಾಫಿ ತೊಗೊಂಡ್ಲಿ, ಇವಳು ಒಂದು ಸ್ಟ್ರಾಂಗ್ ಕಾಫಿ ಹೆಂಗಿತ್ತು ಕೇಳಲಿಲ್ಲ ನಾನು. ಕಾಫಿನೂ ಕೂಡ ಚೆನ್ನಾಗಿದೆ ಅಂತ. ಓಕೆ ಬನ್ನಿ ಸರ್. ನೀವೇನು ಕಾಂಬಿನೇಷನ್ ಅವಲಕ್ಕಿ ಮತ್ತು ಕೇಸರಿಬಾತ್ ಕಾಂಬಿನೇಷನ್, ನೀವು ಇಲ್ಲಿಯವರೇನಾ? ಚೆನ್ನಾಗಿ ಓಕೆ ಶೀರಾ, ಚೆನ್ನಾಗಿದೆ. ಹೇಗಿದೆ ಟೇಸ್ಟ್? ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಹೋಟೆಲಲ್ಲೆಲ್ಲ ಟೇಸ್ಟ್ ಚೆನ್ನಾಗಿದೆ. ಇಂದಿರಾ ಭವನ ಸರ್, ಅವಲಕ್ಕಿ ಮೊಸರು ತಗೊಳ್ತಾ ಇದ್ದೀರಿ, ಕಾಂಬಿನೇಷನ್ ಹೇಗಿದೆ, ಟೇಸ್ಟ್ ಹೇಗಿದೆ? ಬರೀ ಒಳ್ಳೆದುಂಟು, ಚೆನ್ನಾಗಿದೆ. ಈ ಹೋಟೆಲಲ್ಲಿ ಇದು ಭಾರಿ ಫೇಮಸ್ ಫುಡ್ ಇದೆ. ಹೌದಾ? ಅವಲಕ್ಕಿ ಮೊಸರು, ಕೆಲವು ಪೋಡಿ ಎಲ್ಲ ಬರುತ್ತೆ. ಪೋಡಿ ಎಲ್ಲ ಟೇಸ್ಟ್ ಮಾಡಿದೆ, ಭಾರಿ ಒಳ್ಳೆಯದು. ಭಾರಿ ಟ್ರೆಡಿಷನಲ್ ಆಗಿ ಕ್ವಾಲಿಟಿ ಮೇಂಟೈನ್ ಮಾಡಿದೆ. ಸರ್, ರೈಸ್ ಬಾತ್, ಅದು ವೆಜಿಟೇಬಲ್ ಪುಲಾವ್ ಹೇಗಿದೆ, ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಬರ್ತಾ ಇರ್ತೀರಾ ಇಲ್ಲಿಗೆ? ಎವ್ರಿಡೇ ಎವ್ರಿಡೇ. ನೀವು ಇಲ್ಲಿಯವರೇನಾ? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಿಲ್ ತುಂಬ ರೀಸನಬಲ್ ಆಗಿದೆ. ಸೊ ರಾಗಿ ಇಡ್ಲಿ 16 ರೂಪಾಯಿ, ಭಾಳ ವರ್ತ್. ರಾಗಿ ಇಡ್ಲಿ ತುಂಬ ಚೆನ್ನಾಗಿತ್ತು, ಭಾಳ ಇಷ್ಟ ಆಯಿತು ನನಗೆ ರಾಗಿ ಇಡ್ಲಿ. ಆಮೇಲೆ ಅವಲಕ್ಕಿ ಮೊಸರು ಕೋಡಿ 22 ರೂಪಾಯಿ, ಮಸಾಲೆ ಕೂಡ ಉಪ್ಪಿಟ್ಟು ಅವಲಕ್ಕಿ 30. ಓವರ್ಆಲ್ ನಿಮಗೆ ರೀಸನಬಲ್ ಆಗಿದೆ. ಸೊ 168 ರುಪೀಸ್ ಆಗಿದೆ ನನಗೆ ತಿಂದಿರೋದು. ಸೊ ಬನ್ನಿ ಖಂಡಿತ. ಹೇಗಿದ್ರೆ ಆಯಿತು, ಟೇಸ್ಟ್ ಮಾಡಿದ್ದಾಯಿತು ಹೋಟೆಲ್ ಇಂದಿರಾ ಭವನ್. ಸೊ ಇಲ್ಲಿಗೆ ಹೋಟೆಲ್ ಇಂದಿರಾ ಭವನ್ದು ವೀಡಿಯೋ ಮುಗಿಸ್ತೇನೆ. ಮಳೆ ಬರ್ತಾ ಇದೆ ಮಂಗಳೂರಿನಲ್ಲಿ, ಬಚ್ಚಲು ಮನೆ ಅಂತಾರಲ್ಲ ಆ ರೀತಿ ಆಗೋಗಿದೆ ಇದು. ಸೊ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸದಾ ಇರಲಿ, ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.